ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪ್ರಿಂಗ್ ಆನಿಯನ್ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಅನ್ನ ಸಾಂಬಾರ್ ಜೊತೆ, ರಸಮ್ ಅನ್ನ ಜೊತೆ ಸೈಡ್ ಡಿಶ್ಶಾಗಿ ತೊಗೋಬೋದು. ಅಷ್ಟು ಮಾತ್ರ ಅಲ್ಲ, ಇದು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ, ಒಂಚೂರು ಸಾಲ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಡೈಲಿ ಅಂತ ಸ್ಪ್ರಿಂಗ್ ಆನಿಯನ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಹೂವು ಅದು ಹಾಕಬೇಕು. ಈಗ ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ. ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ 1-3 ಮಿನಿಟ್ಸ್ ಇದನ್ನ ಚೆನ್ನಾಗಿ ಈ ಥರ ಹುರ್ಕೋದಾಗಿದೆ. ಇವಾಗ ಮೊಟ್ಟೆ ಹಾಕೊಳ್ಳೋಣ. ಮೊಟ್ಟೆ ಹಾಕಿ ಒಂದೇ ಸಲ ತುಂಬ ಮಿಕ್ಸ್ ಮಾಡಿದ್ದೀವಿ. ಈ ಥರ ಬಿಟ್ಕೊಳ್ಳಿ, ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ಲೈಟಾಗಿ ನೋಡಿ ಈ ಥರ ಮಾಡ್ಕೊಳ್ಳಿ. ಅವಾಗ ನಿಮಗೆ ನೀಟಾಗಿ ಸಿಗುತ್ತೆ, ಇಲ್ಲಾಂದರೆ ಫುಲ್ಲು ಪುಡಿ ಪುಡಿ ಥರ ಆಗಿರುತ್ತೆ. ಲೈಟಾಗಿ ಈ ಥರ ಈ ಟೈಮಲ್ಲಿ ನಿಮಗೆ ಸಾಲ್ಟ್ ಪೆಪ್ಪರ್ ಏನು ಬೇಕೋ ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಹಾಕಿ 30-40 ಸೆಕೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಆಫ್ ಮಾಡ್ಬೋದು. ಇವಾಗ ಇದಾಗಿದೆ, ಇವಾಗ ಇದನ್ನ ಸರ್ವ್ ಮಾಡೋಣ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಸ್ಪ್ರಿಂಗ್ ಆನಿಯನ್ ಎಗ್ ಬುರ್ಜಿ ಹೇಗೆ ಮಾಡೋದು ಅಂತ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಿಮ್ಮನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.